ಇನ್ನು ಬಿಜೆಪಿ ಭಿನ್ನಮತಕ್ಕೆ ಮೆಗಾ ಟ್ವಿಸ್ಟ್ ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡೋದಕ್ಕೆ ಉಮೇಶ್ ಕತ್ತಿ ಪ್ರಯತ್ನಿಸಿದ್ದಾರಾ ಸಿದ್ದರಾಮಯ್ಯ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು ಇದೊಂದು ರೀತಿಯ ಮೆಗಾ ಟ್ವಿಸ್ಟ್ ಬಿಜೆಪಿಯ ಭಿನ್ನಮತಕ್ಕೆ ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲಿ ಇದ್ದಾರಾ ಹಾಗಾದ್ರೆ ಉಮೇಶ್ ಕತ್ತಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರಾ ಆಪ್ತರ ಮೂಲಕ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರಾ ಸಿದ್ದು ಜೊತೆಗೆ ಮಾತುಕತೆಗೆ ಮುಂದಾಗಿದ್ದಾರಾ ಈ ಹಿಂದೆ ಬಹಳ ಹಿಂದೆ ಕರೋನಾ ಪೂರ್ವ ಕಾಲದಲ್ಲಿ ಈ ತರದ ಒಂದು ಈಕ್ವೇಷನ್ ಕೇಳಿ ಬಂದಿತ್ತು ಈಗ ಮತ್ತೆ ರಾಜಕೀಯ ವಲಯದಲ್ಲಿ ಇದೇ ವಿಚಾರ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಸೋ ನಾನು ಈಗಾಗಲೇ ಹೇಳಿದ ಹಾಗೆ ಇವರಿಗೆಲ್ಲ ತಾವೆಲ್ಲ ಅಮೃತ ಕುಡಿದು ಬಿಟ್ಟಿದೀವಿ ಅಂತ ಅನ್ಸುತ್ತಾ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಉಮೇಶ್ ಕತ್ತಿ ಪ್ರಯತ್ನಿಸುತ್ತಾ ಇದ್ದಾರಾ ಅನ್ನೋ ಸುದ್ದಿ ಕೇಳ ಬರ್ತಾ ಇದೆ ಸೋ ಹೊಸ ಬಗೆಯ ರಾಜಕೀಯ ಸಮೀಕರಣಗಳು ಉಂಟಾಗ್ತವ ಈಗ ಸದ್ಯ ಇರತಕ್ಕಂತ ರಾಜ್ಯಸಭಾ ಸ್ಥಾನ ಏನಿದೆ ಖಾಲಿ ಆಗುವಂತದ್ದು ಸೋ ಅದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೆ ತಮ್ಮ ತಮ್ಮನಿಗೆ ಅದನ್ನ ರಮೇಶ್ ಕತ್ತಿ ಅವರಿಗೆ ಅದನ್ನ ಕೊಡಿಸಬೇಕು ಅಂತ ಪ್ರಯತ್ನಿಸುತ್ತಾ ಇದ್ದಾರಾ ಜೊತೆಗೆ ಅದು ಸಾಧ್ಯ ಆಗದೆ ಹೋದ್ರೆ ವಿಧಾನ ಪರಿಷತ್ತಗಾದರೂ ಅವರನ್ನ ನೇಮಕ ಮಾಡಿ ಅಂತ ಕೇಳಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಸಚಿವ ಸ್ಥಾನ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಒಂದಲ್ಲ ಒಂದು ರಾಜಕೀಯ ಸಮೀಕರಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಆದರೆ ಪ್ರಶ್ನೆ ಇರುವಂತದ್ದು ಇದು ಸಂದರ್ಭನ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ಇನ್ನೇನೋ ಕೆಲಸ ಮಾಡೋದಕ್ಕಾಗ್ಲಿ ಸಂದರ್ಭನ ನಿಂತ ನೆಲವೇ ಕುಸಿತಾ ಇರುವಾಗ ಪ್ರಾಣಕ್ಕೆ ಎರು ಉಂಟಾಗಿರುವಾಗ ಇಂಥ ರಾಜಕೀಯ ಬೇಕಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಆದರೆ ಪ್ರಶ್ನೆಗಳೇನೇ ಇರಲಿ ರಾಜಕಾರಣಿಗಳು ರಾಜಕಾರಣವನ್ನೇ ಮಾಡ್ತಾರೆ ಬಿಜೆಪಿ ಶಾಸಕ ಉಮೇಶ್ ಕತ್ತಿಗೆ ಕರೆ ಮಾಡಿ ತರಾಟೆಗೆ ತಗೊಂಡಿದ್ದಾರೆ ಸಿಎಂ ಅಂತ ಹೇಳಲಾಗಿದೆ ಫೋನ್ ಮಾಡಿ ಬಿಎಸ್ ಯಡಿಯೂರಪ್ಪ ತರಾಟೆಗೆ ತಗೊಂಡಿದ್ದಾರಂತೆ ನಿನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ ಶಾಸಕರ ಜೊತೆಗೂಡಿ ಯಾಕೆ ಸಭೆ ನಡೆಸ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾರಂತೆ ಆಲ್ರೆಡಿ ಸಿಕ್ಕಾಪಟ್ಟೆ ತಲೆಬಿಸಿಗಳಿದ್ದಾವೆ ಆರ್ಥಿಕ ಸಮಸ್ಯೆ ಕೇವಲ ಇಡೀ ದೇಶದ ಕೇಂದ್ರದ ಒಂದೇ ಸಮಸ್ಯೆ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ತಲೆಬಿಸಿಗಳಿದ್ದಾವೆ ಈ ಸಂದರ್ಭದಲ್ಲಿ ಕರೋನಾ ಪ್ಯಾಕೇಜ್ ಅನೌನ್ಸ್ ಮಾಡಿದ್ದಾರೆ ಆ ಪ್ಯಾಕೇಜ್ ಡಿಸ್ಟ್ರಿಬ್ಯೂಟ್ ಆಯ್ತಾ ಅಂತ ನೋಡಬೇಕು ಇನ್ನು ಹಲವಾರು ಸಮಸ್ಯೆಗಳಲ್ಲಿ ರಾಜ್ಯ ಮುಳುಗಿರ್ತಕ್ಕಂಥ ಸಂದರ್ಭ ಈ ಒಂದು ವಿಚಾರ ಸಂಚಲನ ಮೂಡಿಸಿದೆ ಬಿಎಸ್ ಯಡಿಯೂರಪ್ಪ ತರಾಟೆಗೆ ತಗೊಂಡಿದ್ದಾರೆ ಉಮೇಶ್ ಕತ್ತಿ ಅವರಿಗೆ ಅಂತ ಹೇಳಲಾಗಿದೆ ಶಾಸಕರ ಜೊತೆಗೂಡಿ ಯಾಕೆ ಸಭೆ ಮಾಡ್ತೀಯಾ ಅಂತ ಕೇಳಿದಾರಂತೆ ನಿನ್ನ ತಮ್ಮನ ಬಗ್ಗೆ ನನ್ನ ಜೊತೆ ಮಾತನಾಡಬೇಕಾಗಿತ್ತು ಬೇರೆಯವ್ರ ಜೊತೆ ಯಾಕೆ ಮಾತಾಡ್ತೀಯಾ ಅಂತ ಕೇಳಿದಾರಂತೆ ರಹಸ್ಯವಾಗಿ ಸಭೆ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿದಾರಂತೆ ಕೊರೋನಾ ಸಂಕಷ್ಟದಲ್ಲಿ ಈ ರೀತಿ ಸಭೆಗಿವೆ ಎಲ್ಲ ಬೇಕಾ ಈ ತರ ರಾಜಕೀಯ ಮಾಡೋದು ಸರಿನಾ ಅಂತ ಕತ್ತಿಗೆ ಕರೆ ಮಾಡಿ ತರಾಟೆಗೆ ತಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಇಷ್ಟೆಲ್ಲ ಆದರೂ ನೋಡಿ ರಾಜಕಾರಣಿಗಳಿಗೆ ಮಾತ್ರ ಬುದ್ಧಿ ಬರೋದಿಲ್ಲ ಅವರುಗಳು ಅವರ ಸ್ವಾರ್ಥ ಅವರ ಸ್ಥಾನಮಾನ ಮಂತ್ರಿಗಿರಿ ಕುರ್ಚಿ ಇಷ್ಟನ್ನೇ ನೋಡ್ತಾ ಇರ್ತಾರಾ ಅನ್ನೋದು ಮತ್ತೊಮ್ಮೆ ಈ ವಿಚಾರಕ್ಕೆ ಕನ್ನಡಿ ಹಿಡಿದ ಹಾಗಿದೆ ಈ ರಾಜಕಾರಣಿಗಳ ನಡವಳಿಕೆ ಈಗ ಮತ್ತೊಮ್ಮೆ ಉಮೇಶ್ ಕತ್ತಿ ಅವರು ಸಭೆ ನಡೆಸಿದ್ದಾರೆ ಅಂತ ಹೇಳುವಂತ ವಿಚಾರ ಸಂಚಲನ ಉಂಟು ಮಾಡಿದೆ ಮುಖ್ಯಮಂತ್ರಿಗಳ ತಲೆನೋವಿಗೆ ಇದು ಇನ್ನಷ್ಟು ಆಡ್ ಆನ್ ಮಾಡಿದೆ ಸಿಎಂ ಬಿಎಸ್ವೈ ಉಮೇಶ್ ಕತ್ತಿಗೆ ಕಾಲ್ ಮಾಡಿ ತರಾಟೆಗೆ ತಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಇಂಥ ಸಂದರ್ಭದಲ್ಲಿ ಬೇಕಾ ನಿನ್ನ ತಮ್ಮನ ಜೊತೆ ನಿನ್ನ ತಮ್ಮನ ವಿಚಾರವಾಗಿ ನನ್ನ ಹತ್ರ ಮಾತಾಡೋದು ಬಿಟ್ಟು ಬೇರೆ ಸಭೆ ಯಾಕೆ ಮಾಡಿದ್ರಿ ಈ ಸಂಕಷ್ಟದ ಹೊತ್ತಲ್ಲಿ ಈ ರೀತಿ ಸಭೆಗೆ ಮಾಡೋದೆಲ್ಲ ಸರಿನಾ ಅಂತ ತರಾಟೆಗೆ ತಗೊಂಡಿದ್ದಾರಂತೆ चर्चे नम मतक्षेत्र अभिवृद्धि चर्चे सरकार वाले रीत नड़ी बे यदूरप सरकार वाले कल ಪ್ರಾಮಾಣಿಕ ಪಾರದರ್ಶಕ ಸರ್ಕಾರ ಕೆಲಸ ಮಾಡಲ್ಲ ಎಂದಲ್ಲ ಭಾವನೆಗಳು ಮತ್ತೇನು ಅಂತೇಳ ಯಡಿಯೂರಪ್ಪನವರು ಒಂದು ಬಂಡ ಇಲ್ಲ ನಾವು ಹೈಕಮಾಂಡಿಗೆ ಭೇಟಿ ಆಗುವಂಥ ವಿಚಾರವೂ ನಮ್ಮಲ್ಲಿಲ್ಲ ನಾವು ಯಾವುದೇ ರೀತಿಯ
ರಾಜ್ಯಸಭೆ ಸಂದೇಶ ರವಾನೆ ಆಗ್ತಿದೆ ಅಂತ ಎಲ್ಲಿ ಒಂದ್ ಕಡೆ ಯಡಿಯೂರಪ್ಪ ಹಿಡಿಸಬೇಕು ಅಂತಕ್ಕಂತ ವಿಚಾರಗಳು ಯಡಿಯೂರಪ್ಪ ಮೇಲೆ ಅಸಮಾಧಾನ ಇದೆ ಅಂತಕ್ಕಂತದ್ದು ಅದಕ್ಕಾಗಿನೇ ಒಂದು ಸಮಾನ ಮನಸ್ಸು ಶಾಸಕ ಒಂದ್ ಕಡೆ ಸೇರಿ ಚರ್ಚೆ ಮಾಡಿದ್ರು ಅಂತಕ್ಕಂತದ್ದು ಯಾಕೆ ಈ ತರ ಸಂದೇಶ ರವಾನೆ ಆಗ್ತಿದೆ ಅಂತ ಅಲ್ಲ ಅಂದ್ರೆ ನಿಮ್ ಬಗ್ಗೆ ಯಾರೋ ತಪ್ಪು ಸಂದೇಶ ರವಾನೆ ಮಾಡ್ತಾ ಇದಾರ ಅಂತ ನಿಮ್ ಬಗ್ಗೆ ನೋಡ್ರಿ ನಾವ್ ಅಸಮಾಧಾನ ಸಮಾಧಾನ ಅಂತ ನಮ್ಮ ಪಕ್ಷದ ಹೈಕಮಾಂಡ್ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಬಹಿರಂಗವಾಗಿ ಹಾಕದಂತ ಕೇಳಿದ್ರು ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೆಲಸ ಆಗ್ಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಅಷ್ಟೇ ನಾನಂತೂ ಇವತ್ತು ನಿಮ್ಗೆ ಹೇಳ್ತೀನಿ, ಮಂತ್ರಿ ಆಗೋದ್ರ ಸಲುವಾಗಿ ಎಂದು ಲಾಬಿ ಮಾಡಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರದಾಗ ನಾನು ಮುಂದೂ ಮಂತ್ರಿ ಆಗೋದಿಲ್ಲ. ಇದು ನಾನು ಸೆಲ್ಫ್ ಡಿಕ್ಲರೇಷನ್. ನಾ ಎಂದೂ ಯಡಿಯೂರಪ್ಪನ ಮುಂದೆ ಕೈ ಹಾಕಿ ನಾನು ಮಂತ್ರಿ ಮಾಡ್ತೀವಿ ಅಂತ ಅಷ್ಟು ಅಯೋಗ್ಯ ರಾಜಕಾರಣಿ ಅಲ್ಲ. ಅರ್ಹತೆ ಇದ್ರೆ, ಯೋಗ್ಯತೆ ಇದ್ರೆ, ಪಕ್ಷ ಪರಿಗಣಿಸಿದ್ರೆ ಮಾತ್ರ ನಾನು ಅದು ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಇಲ್ಲಾಂದ್ರೆ ನಾ ಯಡಿಯೂರಪ್ಪ ಮುಂದಾಗಲಿ ಹೈಕಮಾಂಡ್ ಮುಂದಾಗಲಿ ನನ್ನ ಮಂತ್ರಿ ಮಾಡಿರಿ ನನಗೊಂದು ಆಶೀರ್ವಾದ ಮಾಡುತ್ತೆ ಅಂತ ನಾನು ಕೇಳಿಲ್ಲ. ಇನ್ನೂ ಕೇಳಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇರೋರಿಗೂ ನಾ ಕೇಳಿದೆ. ಸರ್, ಯಡಿಯೂರಪ್ಪನವರು ಶನಿವಾರ ಸಭೆ ಕರೆದಿದ್ದು ಚಿತ್ರಮನ್ನ ತಾವು ಹೋಗಿಲ್ಲ ಅನ್ನೋ ಒಂದು ಮಾತಿದೆ, ಅದು ಹೌದಾ? ನೋಡ್ರಿ, ನಾವು ಏನೋ ಒಂದು ಒಬ್ಬ ಶಾಸಕನಾಗಿ ಕೆಲಸದ ಬಗ್ಗೆ ಹೇಳಿರ್ತೀವಿ. ಅದು ಕೆಲಸ ಮೇಲಿಂದ ಮೇಲೆ ಎಷ್ಟು ಸಲ ಹೇಳಬೇಕಾಗ್ತದೆ. ಅದಕ್ಕೆ ನಾವೇನದ ಹೇಳ್ರಿ, ಅದು ಕೆಲಸನೇ ಆಗಿಲ್ಲ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು? ಪಾಪ ನಿಮ್ಗೆ ಕರೋನಾ ಇದ್ರಾಗಿಲ್ಲವಾಗಿ ಒಂದಿಷ್ಟು ಅಸಮಾಧಾನ ಇದೆ ಕೆಲಸ ಆಗಿಲ್ಲ ಅಂತ ನಾನು ಹೇಳಿದ್ದೇನೆ ಅವ್ರಿಗೆ ನೇರವಾಗಿ. ಮುಖ್ಯಮಂತ್ರಿಗಳ ಕೃಷ್ಣ ಕೂಡಿ ಹೇಳಿದ್ದೀನಿ, ನಾನು ಅಭಿವೃದ್ಧಿ ಕೆಲಸಗಳು ವಿಜಯಪುರ ನಗರದಲ್ಲಿ ನೀವು ನನಗೆ ಹಣ ಬಿಡುಗಡೆ ಆಗಿಲ್ಲ, ನಾನು ಮನಸ್ಸಿಗೂ ನೋವು ಇದೆ ಅಲ್ಲ ಸರ್. ಯತ್ನಾಳವ್ರಿಗೆ ಯಡಿಯೂರಪ್ಪನವ್ರ ಮೇಲೆ ಸಿಟ್ಟಿಲ್ಲ, ಬಟ್ ಯಡಿಯೂರಪ್ಪನವ್ರಿಗೆ ಯತ್ನಾಳವ್ರಿಗೆ ಸಿಟ್ಟಿದೆ. ಯಾರಿಗೆ ಯಾಕೆ ಸಿಟ್ಟು ಆಯ್ತೋ ಭಗವಂತನಿಗೆ ತಿಳಿದೇ. ನೀವೇ ವಿಶ್ಲೇಷಣೆ ಮಾಡಿರಿ ಕೆಲಸಗಳು ಆಗ್ತಿಲ್ಲ ಸರ್. ಕ್ಷೇತ್ರದ ಕೆಲಸ ಆಗಿಲ್ಲ, ಅದಕ್ಕೆ ಯತ್ನಾಳವ್ರಿಗೆ ಅಸಮಾಧಾನ ಇರೋದಂತ ನಿಜ. ನೋಡ್ರಿ, ಹಾಗೆಲ್ಲ ಹೋಗಿ ನೀನು ನಿಂತ ಸಮಾಧಾನ ಶನಿವಾರ ಯಡಿಯೂರಪ್ಪನವರೇ ಕರೆದಿದ್ರು ಕೂಡ ತಾವು ಹೋಗಿಲ್ಲ. ಹಾಗಾದ್ರೆ ಇನ್ನೂ ಅಸಮಾಧಾನ ಇದೆ ಯಡಿಯೂರಪ್ಪನವ್ರ ಮೇಲೆ ಸರ್? ಅಸಮಾಧಾನ ಕೆಲಸ ನೋಡ್ರಿ, ಈಗ ಅದೇ ವಿಚಾರವಾಗಿ ಕರೆದಿದ್ದೀವಿ. ಅಂದ್ರೆ ಮುಖ್ಯಮಂತ್ರಿಗಳ ಕೆಲಸ ಆಗಬೇಕಂತ ದಿನ ಯಾಕೆ ನಾನು ಅವ್ರ ಶಾಸಕನಾಗಿ ಅದು ಆಗೋದೇ ಇಲ್ಲ. ಈಗ ಕೋವಿಡ್ದಲ್ಲೇ ಅದರ ಪೂರ್ತಿ ಕರೋನಾದ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಬ್ಬ ಶಾಸಕರು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ, ಅದಕ್ಕೆ ತೊಂದರೆ ಕೊಡ್ಬೇಕ್ರಿ ಪಾಪ. ಅವ್ರಿಗೆ ಇಡೀ ರಾಜ್ಯವನ್ನು ನೋಡ್ಬೇಕಾಗ್ತದೆ ಮುಖ್ಯಮಂತ್ರಿ. ಒಬ್ಬ ಶಾಸಕನ ಇದರಲ್ಲಿ ಅವಾಗ ಎಲ್ಲಿ ಸಮಯ ಇರ್ತದೆ ನೋಡೋದು. ಇವತ್ತು ಹಂಗೆ ಇದೆ, ಹಗಲು ರಾತ್ರಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ಸಚಿವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಮೇಲಿಂದ ಮೇಲೆ ಹೋಗಿ ತೊಂದರೆ ಕೊಡಬಾರ್ದು ಅಂತ ಹೇಳ್ತೀವಿ. ನಾನೇ ಆಯ್ತು ರೀ, ಇನ್ಯಾಕೆ ಹೋಗಲ್ಲ, ಈ ಕೆಲಸ ಆಗೋದಿಲ್ಲ, ಕೋವಿಡ್ ಮುಗಿದ್ವಿ ಅಲ್ಲಿಂದ ಬರ್ತೇನೆ. ಏನು ಕೆಲಸ ಕೇಳಿದೆ? ಅಭಿವೃದ್ಧಿ ಕೆಲಸ ರೀ, ನಾನು ಮಂತ್ರಿ ಕೇಳಿಲ್ಲ. ಯಾವ್ದಾರ ಯಾವ್ದಾದ್ರೂ ಗಣಿಗಾರಿಕೆ ನಿರ್ಮಾಣ ಮಾಡಿರ್ತಕ್ಕಂಥ ಕೇಳಿಲ್ಲ. ಯಾವುದಾದ್ರು ಕಂದಾಯ ಇಲಾಖೆದು ಭೂಮಿಯನ್ನು ಅಕ್ರಮ ಭೂಮಿ ನಾನು ಮಾಡಿಕೊಡೋದು ಕೇಳಿಲ್ಲ. ಅಭಿವೃದ್ಧಿ ಕೇಳಿದೆ, ಅವ್ರಿಗೆ ಅರ್ಜಿ ಇಲ್ಲ, ಹರಟೆ ಹೊಡೆದಿದ್ದೀವಿ. ಇನ್ನಷ್ಟು ಅಪ್ಡೇಟ್ ನೋಡೋಣ, ಚಿಕ್ಕ ಬ್ರೇಕ್.